ಬಹಳ ದುಃಖದ ದಿವಸ. ನಾವು ಇಂದು ಪೂರ್ವ ನಿಗದಿತ ಪಕ್ಷದ ಸಂಘಟನೆಗೆ ನಾವು ಕಾರ್ಯಕ್ರಮ ಮಾಡೋ ವಿಚಾರದಲ್ಲಿ ನಾವು ಸೇರ್ತಾ ಇದ್ವಿ. ಆಗ ಬರಸಿಡಿದಂತೆ ನಮಗೆ ಒಂದು ಆಘಾತಕಾರಿ ವಿಷಯ ತಿಳಿಯಿತು. ನಮ್ಮೆಲ್ಲರ ನೆಚ್ಚಿನ ನಾಯಕ, ನಮ್ಮ ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 48 ಕಾನ್ಸ್ಟಿಟ್ಯೂಯನ್ಸಿ ಕಾರ್ಯಾಧ್ಯಕ್ಷರಾಗಿದ್ದ ಮಾಜಿ ಸಂಸದರಾಗಿದ್ದ ಧ್ರುವನಾರಾಯಣ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರು ಧ್ರುವತಾರೆ. ಅವರ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಪ್ರತಿಯೊಬ್ಬರು ಹೆಸರಿಟ್ಟು ಕರಿತಾ ಇದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರಭಾವಿತ ವ್ಯಕ್ತಿಯಾಗಿದ್ದರು. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತುಂಟು, ಏನು ಹೇಳುವಂಥದ್ದಿಲ್ಲ. ಅವರಿಗೆ ಮೊದಲನೇದಾಗಿ ನಾವು ಸಂತಾಪ ಮಾಡಿ ನಂತರ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ ಅಂತ ಹೇಳಿ ಸಭೆಯಲ್ಲಿ ಪಾಲ್ಗೊಳ್ಳುವಂತ ಭಾಗ್ಯ
ಸಾಧ್ಯ ನಿಮಿಸುತ್ತಿದೆ ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಪಂಗಡದ ಮತ್ತು ಪರಿಶಿಷ್ಟ ಜಾತಿಯ ಸಮಾವೇಶಗಳನ್ನು ಮಾಡಬೇಕು, ಪಕ್ಷದ ಸಮಾವೇಶಗಳನ್ನು ಮಾಡಬೇಕು, ಅದಕ್ಕೆ ಒಂದು ಪೂರ್ವಭಾವಿ ಸಭೆ ಕರೀಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವರೆಲ್ಲ ಪಕ್ಷದ ಹಿತೇಶಗಳು, ಸಂಘ ಸಂಸ್ಥೆಗಳು, ಪಕ್ಷದ ಮುಖಂಡರನ್ನು ಕರೆದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅವರ ಹೋಗಿ ಅವರ
ಇವತ್ತು ನಮಗೆ ಅತ್ಯಂತ ದುಃಖ ತಂದಿರತಕ್ಕಂಥ ದಿನ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ಮುತ್ಸದ್ದಿ ರಾಜಕಾರಣಿಗಳು ಧ್ರುವನಾರಾಯಣ ಸಾಹೇಬರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಜನಾಂಗದ ನಾಯಕರು ಮಾತ್ರ ಅಲ್ಲ, ಜನನಾಯಕರು ಕೂಡ ಆಗಿದ್ದಂಥವರು. ಅವರು ರಾಜ್ಯದ ಪ್ರತಿನಿಧಿಸಿದಾಗ, ಸಂಸದರಾಗಿದ್ದಾಗ ಅವರು ಉತ್ತಮ ಕೆಲಸವನ್ನು ಮಾಡಿ ಈ ರಾಜ್ಯದ ಜನತೆಯ ಪ್ರೀತಿಯನ್ನು ಗಳಿಸಂಥವರು. ಇದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೊಡಲಿ. ಅವರ ಕುಟುಂಬದವರಿಗೆ ಮತ್ತು ಲಕ್ಷಾಂತರ ಕಾರ್ಯಕರ್ತರಿಗೆ, ಕೋಟ್ಯಾಂತರ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ಆಶಿಸ್ತೇನೆ. ಮಾನ್ಯ ಧ್ರುವನಾರಾಯಣ ಅವರ ಅಕಾಲಿಕವಾದಂಥ ಮರಣ ತುಂಬಲಾರದಂಥ ಒಂದು ದುಃಖವನ್ನು ನನಗೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ರಾಜ್ಯದ ಎಲ್ಲ ಜನತೆಗೆ ಇವತ್ತು ನಾನು ಹೇಳಲಿಕ್ಕಾಗಲ್ಲ, ಅಷ್ಟೊಂದು ನೋವು ಆಗ್ತದೆ. ನನಗೆ ಒಬ್ಬ ಆತ್ಮೀಯ ಸ್ನೇಹಿತ, ಮಾರ್ಗದರ್ಶಕ, ಎಲ್ಲ ರೀತಿಯಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ, ಸಲಹೆಗಳು ನೀಡ್ತಾ, ಸೂಚನೆಗಳು ನೀಡ್ತಾ ಬಂದಂಥ ಆತ್ಮೀಯ ಧ್ರುವನಾರಾಯಣ ಅವ್ರನ್ನ ಮತ್ತೆ ಅವ್ರು ಬರಲ್ಲ ಅಂತ ಹೇಳಿದ್ರೆ ನನಗೆ ಇವತ್ತು ಮಾತೇ ಬರ್ತಾಯಿಲ್ಲ. ಆದರೂ ದೈವ ಇಚ್ಛೆ ಮುಂದೆ ನಾವು ಏನೂ ಹೇಳಲಿಕ್ಕಾಗೋದಿಲ್ಲ. ಅವರ ಸ್ನೇಹಿತರಿಗೆ, ಕುಟುಂಬದವರಿಗೆ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ ಇವತ್ತು ಆ ಭಗವಂತ ಧೈರ್ಯವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ, ಈ ದುಃಖನ ಎದುರಿಸುವಂಥ ಒಂದು ಸ್ಥೈರ್ಯವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮರಣ ಹೊಂದಿರುವಂಥ ಧ್ರುವನಾರಾಯಣ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಕೂಡ ಪ್ರಾರ್ಥಿಸ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಲ್ಪಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.